ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ಸೆಕ್ಟರ್ 36 ಅನ್ನೋ ಕ್ರೈಮ್ ಥ್ರಿಲ್ಲರ್ ಮೂವಿಯ ಸ್ಟೋರಿಯನ್ನ ನೋಡೋಣ. 2006 ಉತ್ತರ ಪ್ರದೇಶನ ನೆಟಾರಿಯಲ್ಲಿ ನಡೆದಿದ್ದ ಸರಣಿ ಕೊಲೆಗಳ ಭಯಾನಕ ಘಟನೆಯಿಂದ ಇನ್ಸ್ಪೈರ್ ಆಗಿ ಈ ಮೂವಿಯನ್ನ ಮಾಡಿದರೆ. ಒಬ್ಬ ಸಾಧಾರಣ ವ್ಯಕ್ತಿ ಆಗಿದ್ದವನು ಹೇಗೆ ಮಕ್ಕಳನ್ನ ಕೊಲೆ ಮಾಡ್ತಾನೆ, 16 ಮಕ್ಕಳ ಕೊಲೆ ಮಾಡಿದ್ರು ಕೂಡ ಯಾಕೆ ತಗ್ಲ ಕೊಡಲ್ಲ, ಏನ್ ಕತೆ ಅಂತ ಈ ವಿಡಿಯೋಲಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡಿ. ಈ ಮೂವಿಯಲ್ಲಿ ಸ್ನೇಹಿತರೆ ಊರಿನ ಹೆಸರು ಮತ್ತೆ ಡೇಟ್ ನ ಸ್ವಲ್ಪ ಚೇಂಜ್ ಮಾಡಿ ತೋರಿಸಿದರೆ, ಹಾಗಾಗಿ ಈ ಮೂವಿಯ ಕತೆ ಶುರು ಆಗೋದು 2005 ಡೆಲ್ಲಿಯಲ್ಲಿ. ಪ್ರೇಮ್ ಅನ್ನೋ ವ್ಯಕ್ತಿ ಒಂದು ದೊಡ್ಡ ಮನೆಯಲ್ಲಿ ಸಬ್ಬನೆಂಗೆ ಕರೋಡ್ಪತಿ ಅನ್ನೋ ಪ್ರೋಗ್ರಾಮ್ ನ ಟಿವಿಯಲ್ಲಿ ನೋಡ್ತಾ ಇದ್ದಾನೆ. ಅದೇ ಕೋನ್ ಬನೆಗ ಕರೋಡ್ಪತಿ ಪ್ರೋಗ್ರಾಮ್ ನ ಹೆಸರು ಇಲ್ಲಿ ಚೇಂಜ್ ಮಾಡಿದರೆ ಅಷ್ಟೇ. ಇವನ್ಗೆ ಈ ಪ್ರೋಗ್ರಾಮ್ ಅಂದ್ರೆ ತುಂಬಾನೇ ಇಷ್ಟ, ಅದಕ್ಕೆ ಮಿಸ್ ಮಾಡ್ದಂಗೆ ಡೈಲಿ ನೋಡ್ತಾ ಇರ್ತಾನೆ. ಟಿವಿ ನೋಡಿ ಆದ್ಮೇಲೆ ತನ್ನ ಹೆಂಡತಿ ಜೊತೆ ಫೋನ್ ಅಲ್ಲಿ ಮಾತಾಡ್ತಾನೆ. ಯಾಕೆ ಹೆಂಡತಿ ಮನೆಯಲ್ಲಿಲ್ವಾ ಅಂತ ಅನ್ಕೋಬೇಡಿ ಸ್ನೇಹಿತರೆ, ಹೆಂಡತಿ ಮನೆಯಲ್ಲೇ ಇದ್ದಾಳೆ. ಇವನು ತನ್ನ ಮನೆಯಲ್ಲಿಲ್ಲ. ಇವನಿರೋ ಈ ಮನೆ ಬಲ್ಬೀರ್ ಅನ್ನೋ ಶ್ರೀಮಂತ ವ್ಯಕ್ತಿಗೆ ಸೇರಿದ್ದು, ಅವರ ಮನೆಯಲ್ಲಿ ಇವನು ಕೆಲಸ ಮಾಡ್ತಿರ್ತಾನೆ ಅಷ್ಟೇ. ಬಲ್ಬೀರ್ ಈಗ ಸದ್ಯಕ್ಕೆ ಮನೆಯಲ್ಲಿ ಇಲ್ಲ, ಹಾಗಾಗಿ ಇವಂದೇ ರಾಜ್ಯಭಾರ. ತನ್ನ ಹೆಂಡತಿ ಜೊತೆ ಮಾತಾಡಿ ಆದ್ಮೇಲೆ ಕಸಾಯಿ ಕತ್ತಿ ಮತ್ತೆ ಬೇರೆ ಬೇರೆ ರೀತಿಯ ಚಾಕು ಎಲ್ಲ ಎತ್ಕೊಂಡು ಬಾತ್ರೂಮ್ಗೆ ಬರ್ತಾನೆ. ಯಾಕೆ ಅಂದ್ರೆ ಇಲ್ಲಿ ಒಬ್ಳು ಸ್ಕೂಲ್ ಹುಡುಗಿಯ ಡೆಡ್ ಬಾಡಿ ಇದೆ. ಈ ಹುಡುಗಿಯ ಡೆಡ್ ಬಾಡಿಯನ್ನ ತುಂಡು ತುಂಡಾಗಿ ಕಟ್ ಮಾಡೋಕೆ ಶುರು ಮಾಡ್ತಾನೆ ಪ್ರೇಮ್. ನೆಕ್ಸ್ಟ್ ನಲ್ಲಿ ಪಾಂಡೆ ಅನ್ನೋ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ, ಅಂದ್ರೆ ಕರಪ್ಟ್ ಆಫೀಸರ್. ಇವರಿಗೆ ತಮ್ಮ ಫ್ಯಾಮಿಲಿ ಅಂದ್ರೆ ತುಂಬಾನೇ ಇಷ್ಟ, ಆದ್ರೆ ಬೇರೆಯವ್ರ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಡಲ್ಲ. ಯಾವ್ದಾದ್ರು ಕೇಸ್ ಇದ್ರೆ, ಚಿಕ್ಕ ಮಕ್ಕಳು ಮಿಸ್ಸಿಂಗ್ ಆಗಿದ್ರೆ ಅದೇನಾದ್ರೂ ಆಗಿರ್ಲಿ ಕೇಸ್ ಮಾತ್ರ ಸಾಲ್ವ್ ಮಾಡಲ್ಲ, ಲಂಚ ಮಾತ್ರ ಟೈಮ್ ಟೈಮ್ಗೆ ಕರೆಕ್ಟ್ ಆಗಿ ಇಸ್ಕೊಂತಾ ಇರ್ತಾನೆ. ಮತ್ತೆ ಈ ಪಾಂಡೆ ನ್ಯೂಟನ್ಸ್ ಥರ್ಡ್ ಲಾ ಅನ್ನ ತುಂಬಾನೇ ನಂಬ್ತಾ ಇರ್ತಾನೆ. ಅದೇ ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಯಾವ್ದಾದ್ರು ಒಂದು ಘಟನೆ ನಡೆಯೋಕೆ ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇರ್ತಾನೆ. ಒಬ್ಬ ವ್ಯಕ್ತಿ ತನ್ನ 15 ವರ್ಷದ ಮಗಳು ಕಾಣೆ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡೋಕೆ ಬಂದ್ರೆ ಈ ನ್ಯೂಟನ್ಸ್ ಥರ್ಡ್ ಲಾ ಅನ್ನ ಇಲ್ಲೂ ಅಪ್ಲೈ ಮಾಡ್ತಾ ಇದ್ದಾನೆ. ನೀವು ಮಗಳನ್ನ ಸರಿಯಾಗಿ ನೋಡ್ಕೊಂಡಿಲ್ಲ, ಅದಕ್ಕೆ ಕಾಣೆ ಆಗಿದ್ದಾಳೆ, ಅವಳೇನ್ ಚಿಕ್ಕ ಹುಡುಗಿಯೆಲ್ಲ ವಾಪಸ್ ಬರ್ತಾಳೆ ಹೋಗಿ ಅಂತ ಕಳಿಸ್ತಾನೆ. ಊರವ್ರಿಗೆಲ್ಲ ನ್ಯೂಟನ್ಸ್ ಥರ್ಡ್ ಲಾ ಬಗ್ಗೆ ಜ್ಞಾನ ಹಂಚವನು, ತನ್ನ ಲೈಫ್ಗೆನೆ ಮಿಸ್ ಆಗಿ ಇದೇನಾದ್ರೂ ಅಪ್ಲೈ ಆಯ್ತು ಅಂದ್ರೆ ಏನ್ ಕತೆ ಅಂತ ಒಂದ್ಸಲನು ಯೋಚನೆ ಮಾಡಿಲ್ಲ. ಮತ್ತೆ ಈಗ ತಾನೇ ತಮ್ಮ ಮಗಳು ಕಾಣೆ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡೋಕೆ ಬಂದಿದ್ರಲ್ಲ, ಆ ವ್ಯಕ್ತಿಯ ಮಗಳು ಬೇರೆ ಯಾರು ಅಲ್ಲ ಸ್ನೇಹಿತರೆ, ಪ್ರೇಮ್ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಸಾಯಿಸಿದ್ನಲ್ಲ ಅದೇ ಸ್ಕೂಲ್ ಹುಡುಗಿ. ನೆಕ್ಸ್ಟ್ ನಲ್ಲಿ ಒಂದಷ್ಟು ಜನ ಹುಡುಗರು ಕ್ರಿಕೆಟ್ ಆಡ್ಬೇಕಾದ್ರೆ ಬಾಲ್ ಹೋಗಿ ಚರಂಡಿ ಒಳಗೆ ಬೀಳುತ್ತೆ, ಅದನ್ನ ಎತ್ಕೊಂಡ್ ಬರೋಕೆ ಅಂತ ಒಬ್ಬ ಹುಡುಗ ಹೋದಾಗ ಇವನ್ಗೆ ಕವರ್ ಅಲ್ಲಿ ಮನುಷ್ಯನ ಕೈ ಇರೋದು ಗೊತ್ತಾಗುತ್ತೆ. ಅದನ್ನ ಕೂಡ ಹೊರಗೆ ತೆಗೆದಾದ್ಮೇಲೆ ಇಲ್ಲಿದ್ದವರು ಪೊಲೀಸ್ ಅವ್ರಿಗೆ ಕರೆಸ್ತಾರೆ. ಪಾಂಡೆ ಬಂದು ಈ ಜಾಗದಲ್ಲಿ ಯಾರ ಕೈನೂ ಕಟ್ಟಾಗಿಲ್ಲ, ಆ ತರ ಕಂಪ್ಲೇಂಟ್ ಕೂಡ ಬಂದಿಲ್ಲ. ಈ ಚರಂಡಿ ತುಂಬಾನೇ ಏರಿಯಾಗಳನ್ನ ದಾಟ್ಕೊಂಡು ಬರುತ್ತೆ, ಹಾಗಾಗಿ ಅಲ್ಲಿಂದ ತೇಲ್ಕೊಂಡು ಬಂದಿದೆ ಅಷ್ಟೇ, ಏನು ತಲೆ ಕೆಡ್ಸ್ಕೋಬೇಡಿ ಅಂತ ಆ ಕೈನ ಚರಂಡಿಯಿಂದ ತೆಗೆದ ಹುಡುಗನಿಗೆ 100 ರೂಪಾಯಿ ಕೊಟ್ಟು ಮ್ಯಾಟರ್ ಕ್ಲೋಸ್ ಮಾಡ್ತಾನೆ. ಇಲ್ಲೇ ಪಕ್ಕದಲ್ಲಿ ಪ್ರೇಮ್ ಇರೋ ಮನೆ ಕೂಡ ಇದೆ. ಕಿಟಕಿಯಿಂದ ಎಲ್ಲ ನೋಡ್ತಿರೋ ಇವನಿಗೆ ಪೊಲೀಸ್ ಅವರ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ, ಇವರು ಖಂಡಿತ ಇನ್ವೆಸ್ಟಿಗೇಷನ್ ಮಾಡಲ್ಲ ಅಂತ. ನಂತರ ಇವತ್ತು ರಾತ್ರಿ ಈಗ ತಾನೇ ಚರಂಡಿಯಿಂದ ಕೈ ಹೊರಗೆ ತೆಗೆದ್ನಲ್ಲ ಆ ಹುಡುಗ, ಅವನು ಅಂಗಡಿಗೆ ಹೋಗ್ತಾ ಇದ್ದಾನೆ. ಇವನ ಹೆಸರು ಅಲಿ ಅಂತ. ದಾರಿಯಲ್ಲಿ ಪ್ರೇಮ್ ಇವನ ಹತ್ರ ಬಂದು ಚಾಕ್ಲೇಟ್ ತೋರಿಸಿ ಅಲಿಯನ್ನ ತನ್ನ ಬಳಿ ಬರೋ ಹಾಗೆ ಮಾಡಿ ಇವನನ್ನ ಕಿಡ್ನಾಪ್ ಮಾಡ್ತಾನೆ. ಅಲಿಯನ್ನ ಮನೆ ಕರ್ಕೊಂಡ್ ಬಂದು ಕಟ್ಟಾಕಿ ಹೇಳ್ತಾ ಇದ್ದಾನೆ, ನೀನು ಸತ್ರು ಬಿಟ್ಟರು ಇಲ್ಲಿ ಯಾರು ತಲೆ ಕೆಡ್ಸ್ಕೊಳಲ್ಲ. ಒಂದಿನ ಅಳ್ತಾರೆ, ಎರಡನೇ ದಿನ ಬೇಜಾರ್ ಮಾಡ್ಕೊಂತಾರೆ, ಆಮೇಲೆ ಮರ್ತೋಗ್ತಾರೆ. ನಿಮ್ಮ ಅಪ್ಪ ಅಮ್ಮಗೆ ಇನ್ನೊಂದು ಮಗು ಆಗುತ್ತೆ, ಆ ಮಗುವನ್ನ ಬೆಳೆಸಿ ಸಣ್ಣ ಪುಟ್ಟ ಕೆಲಸ ಮಾಡೋಕೆ ಕಳಿಸ್ತಾರೆ, ಆದರೆ ನೀನ್ ಸಾಯೋದು ವೇಸ್ಟ್ ಏನೂ ಅಲ್ಲ, ಬೇರೆಯವ್ರಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾನೆ. ಹೇಗೆ ಸಹಾಯ ಆಗುತ್ತೆ ಅಂತ ಸ್ನೇಹಿತರೆ ಮುಂದೆ ನೋಡೋಣ. ಈಗ ಅಲಿಯನ್ನ ಕೂಡ ಗೋಡೆಗೆ ಗುದ್ಸಿ ಸಾಯಿಸ್ತಾನೆ, ಆಮೇಲೆ ದೇಹ ಕಟ್ ಮಾಡೋಕೆ ಶುರು ಮಾಡ್ತಾನೆ. ಈಗ ಸ್ನೇಹಿತರೆ ಪ್ರೇಮ್ ಚಿಕ್ಕವನಿದ್ದಾಗ ನಡೆದಿದ್ದ ಒಂದು ಘಟನೆಯನ್ನ ಫ್ಲಾಶ್ ಬ್ಯಾಕ್ ಅಲ್ಲಿ ತೋರಿಸ್ತಾರೆ. 1983 ಪ್ರೇಮ್ ತನ್ನ ಮಾಮನ್ ಜೊತೆ ಅವನ ಮಾಂಸದ ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಇವನ ತಂದೆ ತಾಯಿಯ ಬಗ್ಗೆ ಇಲ್ಲೇನು ಹೇಳಲ್ಲ, ಆದ್ರೆ ಈ ಮಾಮ ಮಾತ್ರ ಸರಿ ಇಲ್ಲ, ಕಾಮುಕ ವ್ಯಕ್ತಿ. ಪ್ರೇಮ್ಗೆ ಯಾವಾಗ್ಲೂ ಇವನು ತುಂಬಾನೇ ತೊಂದರೆ ಕೊಡ್ತಾ ಇರ್ತಾನೆ. ಅಂಗಡಿಯಲ್ಲಿ ಯಾರು ಕಸ್ಟಮರ್ಸ್ ಇಲ್ಲದೆ ಇದ್ದಾಗ ಶಟರ್ ಕ್ಲೋಸ್ ಮಾಡಿ ಪ್ರೇಮ್ ಮೇಲೆ ಬಲಾತ್ಕಾರ ಮಾಡೋಕೆ ಹೋದಾಗ ಇಷ್ಟು ದಿನ ಎಲ್ಲ ಸಹಿಸಿಕೊಂಡಿದ್ದ ಪ್ರೇಮ್ ಈಗ ಕಸಾಯಿ ಕತ್ತಿಯಿಂದ ಅವನ ಕಾಲ್ ಕಟ್ ಮಾಡಿ ಆಮೇಲೆ ಕೋಪದಲ್ಲಿ ಇಡೀ ಬಾಡಿಯನ್ನ ಪೀಸ್ ಪೀಸ್ ಆಗಿ ಕಟ್ ಮಾಡ್ತಾನೆ. ಈಗ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಕಟ್ ಮಾಡ್ತಿದ್ದಾನಲ್ಲ ಅದೇ ತರ. ಈಗ ಪ್ರೆಸೆಂಟ್ಗೆ ವಾಪಸ್ ಬರೋಣ. ಪ್ರೇಮ್ ಅಲಿನ ಕಟ್ ಮಾಡಿ ಬಾತ್ರೂಮ್ ನೀಟಾಗಿ ತೊಳೆದಾದ್ಮೇಲೆ ಚೋಟೆಲಾಲ್ ಅನ್ನ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡೋ ಕಾಂಪೌಂಡರ್ಗೆ ಒಂದು ಐಸ್ ಬಾಕ್ಸ್ ಕೊಟ್ಟು ಕಳಿಸ್ತಾನೆ. ಸೊ ಈಗ ಸ್ನೇಹಿತರೆ ನಮ್ಗೆ ಗೊತ್ತಾಗುತ್ತೆ, ಇವನು ಮಕ್ಕಳನ್ನ ಸಾಯಿಸಿ ಅವರ ಆರ್ಗನ್ಸ್ ನ ಮಾರ್ಕೊಂತ ಇದ್ದಾನೆ. ಅಂದ್ರೆ ಚೋಟೆಲಾಲ್ ಪ್ರೇಮ್ ಜೊತೆ ಇನ್ನ ತುಂಬಾನೇ ಜನ ಇನ್ವಾಲ್ವ್ ಆಗಿರೋ ಹಾಗೆ ಕಾಣ್ತಿದೆ. ಇನ್ನೊಂದು
ಇನ್ನೊಂದ್ ಕಡೆ ಹರಿಯಾಣ ಅಲ್ಲಿರೋ ಪ್ರೇಮ್ ನ ಬಾಸ್ ಅಂದ್ರೆ ಪ್ರೇಮ್ ಇರೋ ಮನೆಯ ಓನರ್ ಬಲ್ಬೀರ್ ನ ತೋರಿಸ್ತಾರೆ. ಇವನು ತಮ್ಮ ಮೊಮ್ಮಗಳ ಬರ್ತ್ಡೇ ಮುಗಿಸ್ಕೊಂಡು ಮುಂದಿನ ದಿನ ಡೆಲ್ಲಿಗೆ ಹೊರಡ್ತಿದ್ದಾನೆ. ಅಂದ್ರೆ ಡೆಲ್ಲಿಯಲ್ಲಿ ಪ್ರೇಮ್ ಇದನಲ್ಲ ಅದೇ ಮನೆಗೆ, ಆ ಮನೆಯಲ್ಲಿ ಇವನು ಯಾವಾಗ್ಲೂ ಇರಲ್ಲ, ಅವಾಗವಾಗ ವಿಸಿಟ್ ಕೊಡ್ತಾ ಇರ್ತಾನೆ ಅಷ್ಟೇ. ಯಾಕೆ ಅಂತ ಈಗ ಗೊತ್ತಾಗುತ್ತೆ. ಫೋನ್ ಅಲ್ಲಿ ಇವನು ಯಾರಿಗೋ ನಾಳೆ ರಾತ್ರಿ ಚುಮ್ಕಿಯನ್ನ ಕಳಿಸು ಅಂತ ಹೇಳಿ ಫೋನ್ ಇಡ್ತಾ ಇದ್ದಾನೆ. ಯಾರು ಈ ಚುಮ್ಕಿ ಅಂದ್ರೆ ಒಬ್ಳು ವೇಷೆ. ಇದೇ ಕೆಲಸಕ್ಕೆ ಅವಾಗವಾಗ ಇವನು ಡೆಲ್ಲಿಗೆ ಹೋಗಿ ಬರ್ತಾ ಇರ್ತಾನೆ. ಈಗ ದಸರಾ ಹಬ್ಬ ಇರೋದ್ರಿಂದ ಎಲ್ಲರೂ ಹಬ್ಬದ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ರೆ ಪ್ರೇಮ್ ಮಕ್ಕಳನ್ನ ಕಿಡ್ನಾಪ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾನೆ. ಅದೇ ಪೊಲೀಸ್ ಆಫೀಸರ್ ಪಾಂಡೆ ನಾಟಕ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಕಾಣೆ ಆಗಿರೋ ಹತ್ತಾರು ಮಕ್ಕಳ ಚಿಂತೆ ಯಾರಿಗೂ ಇಲ್ಲ. ಈ ಬಾರಿ ದಸರಾ ರಾಮ್ಲೀಲಾ ನಾಟಕದಲ್ಲಿ ಪಾಂಡೆ ರಾವಣನ ಪಾರ್ಟ್ ಮಾಡ್ತಿದ್ದಾನೆ. ಹಾಗಾಗಿ ಮೇಕಪ್ ಮಾಡಿಕೊಂಡು ರೆಡಿ ಆಗ್ಬೇಕಾದ್ರೆ ಆ ವೇಷೆ ಚುಮ್ಕಿ ಅವರ ಅಪ್ಪ ನನ್ನ ಮಗಳು ಕಾಣೆ ಆಗಿದ್ದಾಳೆ, ಎಷ್ಟು ಹೇಳಿದ್ರು ಯಾಕೆ ಹುಡ್ಕೊಡ್ತಿಲ್ಲ ಅಂತ ಇಲ್ಲಿಗೆನೆ ಬಂದಿದ್ದಾನೆ. ನಿಮ್ಮ ಮಗಳು ಕಾಣೆ ಆಗಿದ್ರೆ ಹೀಗೆ ಮಾಡ್ತಿದ್ರಾ ಅಂತ ಇವನು ಕೇಳಿದಾಗ ಪಾಂಡೆ ಕೂಡ ಕೋಪದಲ್ಲಿ ಅವನಿಗೆ ಚೆನ್ನಾಗಿ ಬೈಯೋಕೆ ಶುರು ಮಾಡ್ತಾನೆ. ನನ್ನ ಮಗಳನ್ನ ಮಧ್ಯದಲ್ಲಿ ತರಬೇಡ, ಎಲ್ಲ ನಿಮ್ ಕೆಲಸ ನೋಡ್ಕೊಂಡ್ಬಿಡಿ ಸಾಕು, ನಮ್ಗೆ ಪರ್ಸನಲ್ ಲೈಫ್ ಅನ್ನೋದೇ ಇಲ್ವಾ ಅಂತ ಬೈದು ಕಳಿಸ್ತಾನೆ. ಆಮೇಲೆ ತನ್ನ ಹೆಂಡತಿ ಹತ್ರ ಬಂದು ನಮ್ಮ ಮಗಳು ಎಲ್ಲಿ ಎಂದಾಗ ಅವಳು ಟಾಯ್ಲೆಟ್ ಗೆ ಹೋಗಿದ್ದಾಳೆ, ಫ್ರೆಂಡ್ಸ್ ಕೂಡ ಜೊತೆಯಲ್ಲೇ ಇದ್ದಾರೆ ಅಂತ ಹೇಳ್ತಾಳೆ ಇವನ ಹೆಂಡತಿ. ಅದೇ ಇನ್ನೊಂದ್ ಕಡೆ ಪ್ರೇಮ್ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದು ಟಾಯ್ಲೆಟ್ ಗೆ ಹೋಗಿದ್ದ ಪಾಂಡೆ ಅವ್ರ ಮಗಳನ್ನ ಪ್ರಜ್ಞೆ ತಪ್ಪಿಸಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಪಾಂಡೆ ಅವನನ್ನ ನೋಡ್ಬಿಡ್ತಾರೆ. ಪ್ರೇಮ್ ಜೊತೆ ಆ ಚೋಟೆಲಾಲ್ ಕೂಡ ಆಂಬ್ಯುಲೆನ್ಸ್ ಅಲ್ಲಿ ಬಂದಿದ್ದ ಕಿಡ್ನಾಪ್ ಗೆ ಹೆಲ್ಪ್ ಮಾಡೋಕೆ ಅಂತ. ಆದ್ರೆ ಪಾಂಡೆ ಕಿರ್ಚ್ಕೊಂಡು ಓಡ್ ಬರ್ತಾ ಇರೋದನ್ನ ನೋಡಿ ಪ್ರೇಮ್ ಹೆದರ್ಕೊಂಡು ಪಾಂಡೆಯ ಮಗಳನ್ನ ಇಲ್ಲೇ ಬಿಟ್ಟು ಓಡೋಗ್ತಾನೆ. ಚೋಟೆಲಾಲ್ ನನಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಮಗುಗೆ ಸಹಾಯ ಮಾಡೋಕ್ ಬಂದಿರೋ ಹಾಗೆ ಆಂಬ್ಯುಲೆನ್ಸ್ ಅಲ್ಲಿ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾನೆ. ಆಂಬ್ಯುಲೆನ್ಸ್ ಅಲ್ಲಿ ಶರವಣ್ ಅನ್ನೋ ಕಾನ್ಸ್ಟೇಬಲ್ ನ ಕಳಿಸಿ ಪಾಂಡೆ ಪ್ರೇಮ್ ಹಿಂದೆ ಬರ್ತಾನೆ. ತುಂಬಾನೇ ಹೊತ್ತು ಪ್ರೇಮ್ ನ ಚೇಸ್ ಮಾಡಿದ್ರು ಕೂಡ ಕೊನೆಗೂ ಪ್ರೇಮ್ ಸಿಗೋದೇ ಇಲ್ಲ. ಇವನು ಮುಖಕ್ಕೆ ಮಾಸ್ಕ್ ಹಾಕೊಂಡಿರೋದ್ರಿಂದ ಇವನ್ ಯಾರು ಅಂತ ಕೂಡ ಪಾಂಡೆಗೆ ಗೊತ್ತಾಗಲ್ಲ. ಈಗ ಪಾಂಡೆ ಗೋಡೆ ಮೇಲಿರೋ ಮಕ್ಕಳ ಮಿಸ್ಸಿಂಗ್ ಪೋಸ್ಟರ್ ಗಳನ್ನ ನೋಡಿ ಅನ್ಸುತ್ತೆ ಇವರ ಪೇರೆಂಟ್ಸ್ಗೂ ಕೂಡ ನನಗಾದ ಭಯ ಆತಂಕ ಎಲ್ಲ ಆಗಿರ್ಬೋದಲ್ವಾ, ಅವರ ನೋವನ್ನ ನಾನು ಅರ್ಥನೆ ಮಾಡ್ಕೊಳ್ಳಿಲ್ವಲ್ಲ ಅಂತ. ನಂತರ ತನ್ನ ಮಗಳನ್ನ ನೋಡೋಕೆ ಹಾಸ್ಪಿಟಲ್ ಗೆ ಬಂದಾಗ ಮಗಳೇನೋ ಹುಷಾರಾಗೇ ಇದ್ದಾಳೆ, ಆದ್ರೆ ಹೆಂಡತಿಗೆ ತುಂಬಾನೇ ಕೋಪ ಬಂದಿದೆ, ನಿಮಗೆ ನಿಮ್ಮ ಮಗಳನ್ನೇ ಕಾಪಾಡ್ಕೊಳ್ಳೋಕೆ ಆಗ್ಲಿಲ್ಲ, ಕಾಣೆ ಆಗಿರೋ ಬೇರೆಯವರ ಮಕ್ಕಳನ್ನ ಏನ್ ಹುಡುಕ್ತೀರಾ ಅಂತ ಬೈತಾಳೆ. ಈ ಮಾತನ್ನ ಕೇಳಿ ಪಾಂಡೆಗೆ ಒಂದು ಕ್ಷಣ ತಲೆ ಓಡ್ದಲೆ ಸುಮ್ನೆ ಬೇಜಾರಲ್ಲಿ ಕುತ್ಕೊಂತಾನೆ. ಆಮೇಲೆ ಏನಾದ್ರೂ ಮಾಡಿ ಆ ಕಿಡ್ನಾಪರ್ ನ ಹಿಡಿಲೇಬೇಕು ಅಂತ ಮೊದಲು ಚುಮ್ಕಿ ಅವರ ಅಪ್ಪನ ಹತ್ರ ಬಂದು ನಾಳೆ ಸ್ಟೇಷನ್ ಗೆ ಬನ್ನಿ FIR ಮಾಡ್ತೀನಿ ಅಂತ ಹೇಳ್ತಾನೆ. ಮುಂದಿನ ದಿನ ಚುಮ್ಕಿ ಅವರ ಅಪ್ಪನ ಹತ್ರ ಎಲ್ಲ ವಿಚಾರಿಸ್ಕೊಂಡು FIR ನ ರೆಡಿ ಮಾಡಿ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾನೆ ಪಾಂಡೆ. ನೆಕ್ಸ್ಟ್ ಸೀನ್ ಅಲ್ಲಿ ಒಬ್ಬ ಶ್ರೀಮಂತ ಮನೆಯ ಹುಡುಗ ವಿವಾನ್ ಸ್ಕೂಲ್ ಬಸ್ ಹತ್ಬೇಕಾದ್ರೆ ಯಾರೋ ಬೇರೆ ಕಿಡ್ನಾಪರ್ಸ್ ಕಿಡ್ನಾಪ್ ಮಾಡ್ತಾರೆ. ಇದು ಇದ್ದಕ್ಕಿದ್ದಂಗೆ ನ್ಯೂಸ್ ಅಲ್ಲಿ ಎಲ್ಲಾ ಕಡೆ ಸುದ್ದಿ ಹರಡುತ್ತೆ. ಮತ್ತೆ DCP ರಸ್ತೋಗಿ ಈ ಕೇಸ್ ನ ಹ್ಯಾಂಡಲ್ ಮಾಡ್ತಿದ್ದಾರೆ. ಏನಾದ್ರೂ ಮಾಡಿ ಆದಷ್ಟು ಬೇಗ ಈ ಕಿಡ್ನಾಪರ್ಸ್ ನ ಹಿಡಿಲೇಬೇಕು ಅಂತ. ಇಲ್ಲಿ ಶ್ರೀಮಂತರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯ. ತಮ್ಮ ಮಕ್ಕಳು ಕಾಣೆ ಆಗಿದ್ದಾರೆ ಹುಡ್ಕೊಡಿ ಅಂತ ಎಷ್ಟು ಗೋಳಾಡಿದ್ರು ಕೇಸ್ ನ ಸೀರಿಯಸ್ ಆಗಿ ತಗೊಳ್ಳೋರು ಯಾರು ಇಲ್ಲ. ಅದೇ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ನ ಮಗ ಕಿಡ್ನಾಪ್ ಆದ ಅಂತಿದ್ದಂಗೆ ನ್ಯಾಷನಲ್ ನ್ಯೂಸ್ ಆಗೋಗಿದೆ. ಪೊಲೀಸ್ ಅವರಂತೂ ತಮ್ಮ ಮನೆಯ ಮಗ ಕಿಡ್ನಾಪ್ ಆಗಿರೋ ಹಾಗೆ ಹುಡುಕ್ತಾ ಇದ್ದಾರೆ. ಈ ಕಡೆ ಪಾಂಡೆ ಚುಮ್ಕಿ ಕೇಸ್ ನ ಇನ್ವೆಸ್ಟಿಗೇಷನ್ ಶುರು ಮಾಡಿ ಮೊದಲು ಪ್ರೇಮ್ ಕೆಲಸ ಮಾಡೋ ಮನೆಗೆ ಬರ್ತಾನೆ. ಇಲ್ಲಿ ಆಲ್ರೆಡಿ ಬಲ್ಬೀರ್ ಕೂಡ ಬಂದಿದ್ದಾನೆ. ಇವನು ಬಂದಿದ್ದ ದಿನಾನೇ ಚುಮ್ಕಿ ಕಾಣೆ ಆಗಿರೋದು, ಅವಳ ಆಟೋ ಡ್ರೈವರ್ ಕೂಡ ಬಲ್ಬೀರ್ ನ ಮನೆಗೆ ಅವಳನ್ನ ಕೊನೆ ಬಾರಿ ಬಿಟ್ಟೋಗಿರ್ತಾನೆ. ಈ ವಿಷಯದ ಬಗ್ಗೆ ವಿಚಾರಿಸೋಕೆ ಅಂತ ಪಾಂಡೆ ಬಂದಿದ್ರೆ ಬಲ್ಬೀರ್ ಚುಮ್ಕಿ ಇಲ್ಲಿಗೆ ಬಂದೇ ಇಲ್ಲ, ಅವ್ರ ಅಪ್ಪಂಗೂ ಮೊದಲೇ ನಾನು ಎಲ್ಲ ಹೇಳಿದ್ದೀನಿ ಅಂತ ಹೇಳ್ಬೇಕಾದ್ರೆ ಇಲ್ಲಿಗೆ ಚುಮ್ಕಿ ಅವ್ರ ಅಪ್ಪನೇ ಬಂದು ಇವನ್ಗೆ ಬೈಯೋಕೆ ಶುರು ಮಾಡ್ತಾರೆ. ಇವನೇ ನನ್ನ ಮಗಳ ಮೇಲೆ ಅತ್ಯಾಚಾರ ಮಾಡಿರೋದು ಹಾಗೆ ಹೀಗೆ ಅಂತ. ಇದರಿಂದ ಕೋಪಗೊಂಡ ಬಲ್ಬೀರ್ ಅವಳು ಕಾಲ್ ಗರ್ಲ್ ಆಗಿದ್ಲು, ನಾನು ದುಡ್ಡು ಕೊಟ್ಟು ಕರ್ಸ್ಕೊಂತಿದ್ದೆ, ಅವಳಿಗೆ ನಾನೇನು ಮಾಡಿಲ್ಲ, ಇವನೇ ಚುಮ್ಕಿ ತನ್ನ ಮಗಳು ಅಂತ ನೋಡ್ದಲೆ ದಂಧೆ ನಡೆಸ್ತಾ ಇದ್ದ ಅಂತ ಹೇಳ್ತಾನೆ. ಈಗ ಚುಮ್ಕಿ ಅವ್ರ ಅಪ್ಪಂಗೆ ಪಾಂಡೆ ಚೆನ್ನಾಗಿ ಹೊಡೆದು ಮೊದಲು ನಿನ್ ಮೇಲೆ FIR ಹಾಕ್ಬೇಕು ಅಂತ ಕಳಿಸ್ತಾನೆ. ಯಾಕಂದ್ರೆ ಇವನ್ಗೂ ಈ ವಿಷಯ ಗೊತ್ತೇ ಇರಲಿಲ್ಲ, ಈ ಮನೆಯಲ್ಲಿ ಚುಮ್ಕಿ ಕೆಲಸ ಮಾಡ್ತಿದ್ಲು ಅಷ್ಟೇ ಅಂತ ಅವ್ರ ಅಪ್ಪ ಸುಳ್ಳು ಹೇಳಿರ್ತಾನೆ. ಬಲ್ಬೀರ್ DCPಗೆ ಫೋನ್ ಮಾಡಿ ಪಾಂಡೆಗೆ ಫೋನ್ ಕೊಡ್ತಾನೆ. DCP ಫೋನ್ ಅಲ್ಲಿ ಬಲ್ಬೀರ್ ಹತ್ರ ಹೋಗಿ ನೀನು ತೊಂದರೆ ಕೊಡಬೇಡ ಅಂತ ಪಾಂಡೆಯನ್ನ ವಾಪಸ್ ಬರೋಕೆ ಹೇಳ್ತಾರೆ. ಪಾಂಡೆ ಇಲ್ಲಿಂದ ಹೊರಟು ಸೀದಾ DCP ಹತ್ರ ಬಂದಾಗ ಮತ್ತೆ ಯಾವತ್ತು ಬಲ್ಬೀರ್ಗೆ ತೊಂದರೆ ಕೊಡಬೇಡ, ಸುಮ್ನೆ ಯಾಕೆ ಆ ಮಿಸ್ಸಿಂಗ್ ಮಕ್ಕಳ ಕೇಸ್ ತಗೊಂಡಿದ್ಯಾ, ಅಲ್ಲಿರೋ ಮಕ್ಕಳು ಕಾಣೆ ಆಗಿರಲ್ಲ, ಅವರ ಪೇರೆಂಟ್ಸ್ ಮಾರ್ಕೊಂಡಿರ್ತಾರೆ, ಬೇಡದಲ್ಲೇ ಇರೋ ವಿಷಯಕ್ಕೆ ತಲೆ ಕೆಡ್ಸ್ಕೊಳ್ಳೋದ್ ಬಿಟ್ಟು ವಿವಾಂತರ ಶ್ರೀಮಂತ ವ್ಯಕ್ತಿಯ ಮಗನ ಕೇಸ್ ಸಾಲ್ವ್ ಮಾಡಿದ್ರೆ ಪ್ರಮೋಷನ್ ಸಿಗುತ್ತೆ, ಜೊತೆಗೆ ಒಳ್ಳೆ ಹಣ ಕೂಡ ಸಿಗುತ್ತೆ, ಬೇಕಾದ್ರೆ ನೀನು ಇನ್ವೆಸ್ಟಿಗೇಷನ್ ಮಾಡ್ಕೋ, ಆದ್ರೆ ಬಲ್ಬೀರ್ ಹತ್ರ ಮಾತ್ರ ಹೋಗ್ಬೇಡ, ನನ್ ಮಾತು ಕೇಳ್ಕೊಂಡಿದ್ರೆ ಉಳ್ಕೊಂತ್ಯಾ, ಇಲ್ಲಾಂದ್ರೆ ಸಸ್ಪೆಂಡ್ ಮಾಡ್ತೀನಿ ಅಂತ ಹೆದರಿಸ್ತಾರೆ DCP ರಸ್ತೋ.
ಹೋಗಿ. ಬೇಜಾರಲ್ಲಿ ಪಾಂಡ್ಯ ವಾಪಸ್ ತಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದು ಕೂತಿದ್ದಾಗ ಆಲ್ರೆಡಿ ಶ್ರವಣ್ ಚುಮ್ಕಿಯನ್ನ ಬಲ್ಬೀರ್ ಮನೆಗೆ ಕರ್ಕೊಂಡು ಹೋಗಿದ್ದ ಆಟೋ ಡ್ರೈವರ್ ನ ಕರ್ಕೊಂಡು ಬಂದು ವಿಚಾರಿಸ್ತಾ ಇದ್ದಾನೆ. ಆದ್ರೂ ಕೂಡ ಏನು ಕ್ಲೂ ಸಿಗಲ್ಲ. ಹಾಗಾಗಿ ಇನ್ನೇನು ನನ್ನ ವಾಪಸ್ ಕಳಿಸ್ಬೇಕು ಅಂದಾಗ ಈ ಆಟೋ ಡ್ರೈವರ್ ನ ಫೋನ್ ಚೆಕ್ ಮಾಡ್ತಾನೆ ಪಾಂಡೆ. ಈಗ ಆಟೋ ಡ್ರೈವರ್ ಸರಿಯಾಗಿ ತಗ್ಲಾಕೊಂಡ. ಫೋನ್ ಕಾಲ್ ಹಿಸ್ಟ್ರಿಯಲ್ಲಿ ಪ್ರೇಮ್ ನ ಮಿಸ್ ಕಾಲ್ ಇರೋದು ಗೊತ್ತಾಗಿ ಪಾಂಡೆ ಅವನಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲಾ ವಿಷಯವನ್ನ ಬಾಯಿ ಬಿಡಿಸ್ಕೊಂಡು ನಂತರ ಮತ್ತೆ DCP ರಸ್ತೋಗಿ ಹತ್ರ ಬರ್ತಾನೆ. ಪಾಂಡೆ ಹೇಳ್ತಾನೆ ಚುಮ್ಕಿಯನ್ನ ಆಟೋ ಡ್ರೈವರ್ ಬಲ್ಬೀರ್ ನ ಮನೆಗೆ ಬಿಟ್ಟು 2 ಗಂಟೆ ಆದ್ಮೇಲೆ ವಾಪಸ್ ಅವಳನ್ನ ಕರ್ಕೊಂಡು ಹೋಗೋಕೆ ಅಂತ ಬಂದಾಗ ಚುಮ್ಕಿ ಅಲ್ಲಿ ಇರ್ಲೇ ಇಲ್ಲ. ಪ್ರೇಮ್ ಮನೆ ಡೋರ್ ನ ಓಪನ್ ಮಾಡಿ ಒಂದು ಫೋನ್ ನ ಆಟೋ ಡ್ರೈವರ್ ಗೆ ಕೊಟ್ಟು ಇದನ್ನ ಎಲ್ಲಾದ್ರೂ ಬಿಸಾಕು ಅಂತ ಪ್ರೇಮ್ ಹೇಳಿದ್ನಂತೆ. ಅದು ಚುಮ್ಕಿಯ ಫೋನ್ ಆಗಿತ್ತು. ಚುಮ್ಕಿ ಕಾಣೆ ಆಗೋಕ್ಕೂ ಮುಂಚೆ ಪ್ರೇಮ್ ಅವಳಿಗೆ ಕಾಲ್ ಮಾಡಿದ್ದ ಅಂತ ಹೇಳ್ತಾನೆ. ಆದ್ರೆ ಆಟೋ ಡ್ರೈವರ್ ಫೋನ್ ಚೆನ್ನಾಗಿದೆ ಅಂತ ತನ್ನ ಬಳಿನ ಇಟ್ಕೊಂಡು ಸಿಮ್ ಕೂಡ ಚೇಂಜ್ ಮಾಡಿರಲ್ಲ. ಹಾಗಾದ್ರೆ ಆಟೋ ಡ್ರೈವರ್ ಇದರಲ್ಲಿ ಏನು ಇನ್ವಾಲ್ವ್ ಆಗಿರಲ್ಲ. ಪ್ರೇಮ್ ಒಟ್ನಲ್ಲಿ ಚುಮ್ಕಿ ಹತ್ರ ಮಾತಾಡಿದ್ದಾನೆ ಅನ್ನೋದು ಕನ್ಫರ್ಮ್ ಆಗಿದೆ. ಹಾಗಾಗಿ ಚುಮ್ಕಿ ಬಗ್ಗೆ ಖಂಡಿತ ಅವನಿಗೆ ಗೊತ್ತಿರುತ್ತೆ. ಅದಕ್ಕೆ ಅವನನ್ನ ಅರೆಸ್ಟ್ ಮಾಡೋಕೆ ಪರ್ಮಿಷನ್ ಕೊಡಿ ಅಂತ ಇವನು ಕೇಳಿದಾಗ ಆಯ್ತು ಅಂತ ಪಾಂಡೆಯನ್ನ ಸಸ್ಪೆಂಡ್ ಮಾಡಿ ಕಳಿಸ್ತಾರೆ. ಬಲ್ಬೀರ್ ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ ಮೊದಲೇ ಹೇಳಿದ್ರೆ ಕೇಳಲಿಲ್ಲ, ಈಗ ಅನುಭವಿಸು ಅಂತ. ನಂತರ DCP ರಸ್ತೋಗಿ ತಲೆ ಕೆಡಿಸಿಕೊಂಡು ವಿವಾನ್ ನ ಕಿಡ್ನಾಪರ್ಸ್ ಇಂದ ಕಾಪಾಡಿ ಕೇವಲ 2 ದಿನಗಳಲ್ಲಿ ಕಿಡ್ನಾಪರ್ಸ್ ನ ಹಿಡಿದಿದ್ದಾರೆ. ಅಂದ್ರೆ ಇಷ್ಟು ಬೇಗ ಕೇಸ್ ನ ಸಾಲ್ವ್ ಮಾಡಿದ್ದಾರೆ. ಪಾಂಡೆ ಸಸ್ಪೆಂಡ್ ಆಗಿದ್ರು ಪ್ರೇಮ್ ನ ಗಮನಿಸ್ತಾ ಇರ್ತಾನೆ. ಪ್ರೇಮ್ ಯಾವಾಗ್ಲೂ ಚೋಟೆಲಾಲ್ ಜೊತೆ ಮಾತಾಡ್ತಿರ್ತಾನೆ. ಚೋಟೆಲಾಲೆ ಆಂಬ್ಯುಲೆನ್ಸ್ ಡ್ರೈವರ್, ತನ್ನ ಮಗಳನ್ನ ಅವನೇ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿದ್ದು ಅಂತ ಪಾಂಡೆಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಅವನು ಚೋಟೆಲಾಲ್ ನ ಮುಖ ಸರಿಯಾಗಿ ನೋಡಿರಲ್ಲ. ಇದೆಲ್ಲ ಆಗಿ ಕೆಲವು ವಾರಗಳಾದ್ಮೇಲೆ ದೀಪಾವಳಿಯ ಸಮಯ ಇದು. ಪಾಂಡೆ ಮತ್ತೆ ಶ್ರವಣ್ ಮನೆ ಮೇಲೆ ಮಾತಾಡ್ಕೊಂಡು ನಿಂತಿದ್ದಾಗ ಇಲ್ಲೇ ಚೋಟೆಲಾಲ್ ಕೂಡ ಓಡಾಡ್ತಿದ್ದಾನೆ. ಶ್ರವಣ್ ಅವನನ್ನ ನೋಡಿ ಇವನೇ ಅವತ್ತು ಸರಿಯಾದ ಸಮಯಕ್ಕೆ ಬಂದು ನಿಮ್ಮ ಮಗಳನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗೋಕೆ ಸಹಾಯ ಮಾಡಿದ್ದು. ಆಂಬ್ಯುಲೆನ್ಸ್ ಡ್ರೈವರ್ ಇವನೇ ಆಗಿದ್ದ ಅಂದಾಗ ಈಗ ಪಾಂಡೆಗೆ ಗೊತ್ತಾಯ್ತು. ಹಾಗಾದ್ರೆ ಇವನು ಕೂಡ ಪ್ರೇಮ್ ಕಡೆಯವನೇ, ಅವತ್ತು ಪ್ರೇಮ್ಗೆ ಹೆಲ್ಪ್ ಮಾಡೋಕೆ ಬಂದಿದ್ದು ಅಂತ ತಕ್ಷಣ ಶ್ರವಣ್ ನ ಕರ್ಕೊಂಡು ಹಾಸ್ಪಿಟಲ್ ಗೆ ಬರ್ತಾನೆ. ಆಮೇಲೆ ಚೋಟೆಲಾಲ್ ನ ಇವರು ಕಿಡ್ನಾಪ್ ಮಾಡಿ ಯಾರು ಇಲ್ದಲೇರೋ ಜಾಗಕ್ಕೆ ಕರ್ಕೊಂಡು ಬಂದು ಹೊಡೆದು ಬಡದು ಬಾಯಿ ಬಿಡಿಸ್ತಾರೆ. ಯಾರು ಅವತ್ತು ತನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದು ಅಂತ ಪ್ರೇಮೇ ಇದೆಲ್ಲ ಮಾಡಿದ್ದು ಅಂತ ಚೋಟೆಲಾಲ್ ಕೊನೆಗೂ ಹೇಳೇ ಬಿಡ್ತಾನೆ. ಮುಂದಿನ ದಿನ ಈ ವಿಷಯ ಹೊಸದಾಗಿ ರಾಜಸ್ಥಾನಿಂದ ಟ್ರಾನ್ಸ್ಫರ್ ಆಗಿ ಡೆಲ್ಲಿಗೆ ಬಂದಿರೋ SP ಭೂಪೇನ್ಗೆ ಹೇಳೋಕೆ ಪಾಂಡೆ ಬಂದಾಗ ಇಲ್ಲೇ ರಸ್ತೋಗಿ ಕೂಡ ಇದ್ದಾರೆ. ಆದ್ರೆ SP ಭೂಪೇನ್ ಪ್ರಾಮಾಣಿಕವಾಗಿ ತಮ್ಮ ಕೆಲಸ ಮಾಡ್ತಾ ಇರೋದ್ರಿಂದ ಪದೇ ಪದೇ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ರಸ್ತೋಗಿ ಭೂಪೇನ್ ನ ಮಾತಾಡಿಸಿ ಹೊರಟಾಗ ಶ್ರವಣ್ಗೆ ಫೋನ್ ಮಾಡ್ತಾರೆ. ಈಗ ಸ್ನೇಹಿತರೆ ನಮಗೆ ಗೊತ್ತಾಗುತ್ತೆ, ಇಷ್ಟು ದಿನ ಪಾಂಡೆ ಜೊತೆ ಇದ್ದ ಶ್ರವಣ್ ಈಗ ಪ್ರಮೋಷನ್ ಆಸೆಯಲ್ಲಿ ರಸ್ತೋಗಿ ಜೊತೆ ಸೇರ್ಕೊಂಡಿದ್ದಾನೆ. ಮತ್ತೆ ಚೋಟೆಲಾಲ್ ನ ಕಿಡ್ನಾಪ್ ಮಾಡಿರೋ ವಿಷಯ, ಅವನ ಇಟ್ಟಿರೋ ಲೊಕೇಶನ್ ಎಲ್ಲ ಹೇಳ್ಬಿಡ್ತಾನೆ. ಈ ವಿಷಯ ರಸ್ತೋಗಿ ಬಲ್ಬೀರ್ಗೆ ಹೇಳಿದಾಗ ಪೈಲ್ವಾನರ ಫ್ಯಾಮಿಲಿಗೆ ಸೇರಿದ 3 ಜನ ವ್ಯಕ್ತಿಗಳನ್ನ ಚೋಟೆಲಾಲ್ ಇರೋ ಲೊಕೇಶನ್ ಗೆ ಕಳಿಸ್ತಾನೆ ಬಲ್ಬೀರ್. ಆ 3 ಜನ ಬಂದು ಚೋಟೆಲಾಲ್ ಗೆ ಹೊಡೆದು ತಮ್ಮ ಕಾರಲ್ಲಿ ಎತ್ತಾಕೊಂಡು ಹೋಗ್ತಾರೆ. ಎಲ್ಲ ಆದ್ಮೇಲೆ ಪಾಂಡೆ ಭೂಪೇನ್ ಗೆ ಮಿಸ್ಸಿಂಗ್ ಮಕ್ಕಳ ಕೇಸ್ ಬಗ್ಗೆ ಹೇಳಿ ಪ್ರೇಮೆ ಈ ಕೆಲಸ ಮಾಡಿರೋದಕ್ಕೆ ಸಾಕ್ಷಿ ಇದೆ ಅಂತ ಕರ್ಕೊಂಡು ಬಂದಾಗ ಇಲ್ಲಿ ಚೋಟೆಲಾಲ್ ಇಲ್ವೇ ಇಲ್ಲ. ಶ್ರವಣ್ ಕೂಡ ಹೊರಗಿಂದ ಈಗ ಒಳಗೆ ಬರ್ತಾ ಇದ್ದಾನೆ. ಹಸಿವಾಗಿತ್ತು ಅಂತ ಊಟ ಮಾಡ್ಕೊಂಡು ಬರೋಕ್ ಹೋಗಿದ್ದೆ ಅಂತ ಹೇಳ್ತಾನೆ. ಇದರಿಂದ ಕೋಪದಲ್ಲಿ ಪಾಂಡೆ ಕೂಡ ಇವನ್ಗೆ ಹೊಡಿತಾನೆ. ಶ್ರವಣ್ ಬೇಕು ಅಂತಾನೆ ಇಲ್ಲಿಂದ ಹೋಗಿದ್ದ ಸ್ನೇಹಿತರೆ, ರಸ್ತೋಗಿ ಫೋನ್ ಮಾಡಿ ಹೇಳಿದ್ನಲ್ಲ ಅದಕ್ಕೆ. ಆದ್ರೆ ಭೂಪೇನ್ ಈಗ್ಲೇ ಆಟೋ ಡ್ರೈವರ್ ನ ಹೇಳಿಕೆ ಮೇಲೆ ಪ್ರೇಮ್ ನ ಅರೆಸ್ಟ್ ಮಾಡ್ಕೊಂಡು ಬಂದು ವಿಚಾರಣೆ ಮಾಡಿ ಅಂದಾಗ ಇದಕ್ಕೆ ಕಾಯ್ಕೊಂಡಿದ್ದ ಪಾಂಡೆ ಪ್ರೇಮ್ ನ ಎತ್ತಾಕೊಂಡು ಪೊಲೀಸ್ ಸ್ಟೇಷನ್ ಗೆ ಬರ್ತಾನೆ. ಇವರು ಕ್ಯಾಮ್ರಾ ಎಲ್ಲ ಸೆಟ್ಅಪ್ ಮಾಡಿ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳೋಕೆ ರೆಡಿ ಆಗಿದ್ದಾಗ ಪ್ರೇಮ್ಗೆ ಸಬ್ಬನಂಗೆ ಕರೋಡ್ಪತಿ ಪ್ರೋಗ್ರಾಮ್ ನೋಡೋ ಚಿಂತೆ. ಬೇಗ ಬೇಗ ನೀವು ಕ್ವೆಶನ್ಸ್ ಕೇಳಿ ನಾನು ಆನ್ಸರ್ ಹೇಳಿ ಪ್ರೋಗ್ರಾಮ್ ನೋಡೋಕೆ ಹೋಗ್ಬೇಕು ಅಂದಾಗ ಪಾಂಡೆ ಚುಮ್ಕಿ ಬಗ್ಗೆ ಕೇಳ್ತಾನೆ. ಸೊ ಈಗ ಇವನು ಒಂದೊಂದಾಗಿ ಎಲ್ಲಾ ವಿಷಯ ಹೇಳ್ತಾನೆ. ಏನೇ ಆದ್ರೂ ತನ್ನ ಬಾಸ್ ಬಲ್ಬೀರ್ ಕಾಪಾಡ್ತಾನೆ ಅಂತ. ಏನಾಗಿರುತ್ತೆ ಅಂದ್ರೆ ಅವತ್ತು ಬಲ್ಬೀರ್ ಡೆಲ್ಲಿಗೆ ಬರೋಕು ಮುಂಚೆನೆ ಪ್ರೇಮ್ ಚುಮ್ಕಿಗೆ ಫೋನ್ ಮಾಡಿ ಮನೆಗೆ ಕರ್ಸ್ಕೊಂಡಿರ್ತಾನೆ ಇವಳ ಜೊತೆ ರಾತ್ರಿ ಕಳಿಬೇಕು ಅಂತ. ಆದ್ರೆ ಚುಮ್ಕಿ ಇದಕ್ಕೆ ಒಪ್ಪಲ್ಲ. ಪ್ರೇಮ್ ಇವಳಿಗೆ ದುಡ್ಡು ಕೊಟ್ಟಾಗ ಇಷ್ಟು ದುಡ್ಡಲ್ಲಿ ಆಗಲ್ಲ ಅಂತ ಕೆಟ್ಟದಾಗಿ ಮಾತಾಡಿ ನಗಾಡಿರ್ತಾಳೆ. ಹಾಗಾಗಿ ಕೋಪದಲ್ಲಿ ಪ್ರೇಮ್ ಚುಮ್ಕಿಯ ಸೀರೆಯನ್ನ ಅವಳ ಕತ್ತಿಗೆ ಸುತ್ತಿ ಉಸಿರುಗಟ್ಟಿ ಸಾಯಿಸಿರ್ತಾನೆ. ನಂತರ ಇವಳ ಮೇಲೆ ಅತ್ಯಾಚಾರ ಮಾಡಿ ಡೆಡ್ ಬಾಡಿಯನ್ನ ತುಂಡು ತುಂಡಾಗಿ ಕಟ್ ಮಾಡಿ ಬೇರೆ ಬೇರೆ ಕಡೆ ಬಿಸಾಕ್ ಬಂದಿರ್ತಾನೆ. ಪಾಂಡೆ ಅವಳ ದೇಹದ ಆರ್ಗನ್ಸ್ ನ ನೀನು ಚೋಟೆಲಾಲ್ ಗೆ ಮಾರ್ಕೊಂಡಿದ್ಯಾ ಅಲ್ವಾ ಅಂತ ಕೇಳಿದಾಗ ಇಲ್ಲ, ಚುಮ್ಕಿಯನ್ನ ನಾನು ಪ್ರೀತಿಸ್ತಾ ಇದ್ದೆ, ಅವಳ ಆರ್ಗನ್ಸ್ ನ ಮಾರ್ಕೊಂಡಿಲ್ಲ, ಬೇರೆ ಮಕ್ಕಳ ಆರ್ಗನ್ಸ್ ನ ಮಾರ್ಕೊಂಡಿದ್ದು ಅಂದಾಗ ಪಾಂಡೆ ಮತ್ತೆ ಭೂಪೇನ್ ಗೆ ಗೊತ್ತಾಯ್ತು ಬೇರೆ ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡಿ ಸಾಯಿಸಿರೋದು ಇವನೇ ಅಂತ. ಯಾಕೆ ಸಾಯಿಸ್ತಾ ಇರ್ತಾನೆ ಅಂದ್ರೆ ಪ್ರೇಮ್ ಚಿಕ್ಕವನಿದ್ದಾಗ ಇವರ ಮಾಮ ಇವನ ಜೊತೆ ಕೆಟ್ಟದಾಗಿ ನಡ್ಕೊಂತಿದ್ದ ಅಂತ ಅವನನ್ನ ಸಾಯಿಸಿ ಬಾಡಿ ಕಟ್ ಮಾಡಿ ಆದ್ಮೇಲೆ ಅವನ ದೇಹದ ಮಾಂಸವನ್ನ ಕೂಡ ತಿಂದಿರ್ತಾನೆ.
ಇರ್ತಾನೆ. ಆಗ್ರಿಂದನೂ ಕೂಡ ಇವನಿಗೆ ಮನುಷ್ಯರ ದೇಹದ ಹಸಿ ಮಾಂಸ ತಿನ್ಬೇಕು ಅನ್ನೋ ಆಸೆ ಉಂಟಾಗ್ತಾ ಇರುತ್ತೆ. ಹಾಗಾಗಿ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಸಾಯಿಸಿ ಅವರ ಮಾಂಸ ಸ್ವಲ್ಪ ತಿಂದು ಆರ್ಗನ್ಸ್ ನ ಮಾರ್ಕೊಂತ ಇರ್ತಾನೆ. 22-24 ಜನ ಮಕ್ಕಳನ್ನ ಸಾಯಿಸಿದೀನಿ ಅಂತ ಧೈರ್ಯವಾಗಿ ಇವನು ಹೇಳ್ತಾ ಇದ್ದಾನೆ. ಪಾಂಡೆ ಕೋಪದಲ್ಲಿ ಆ ಮಕ್ಕಳನ್ನ ಯಾಕೆ ಸಾಯಿಸ್ದೆ, ಜೊತೆಗೆ ನನ್ ಮಗಳನ್ನ ಕೂಡ ಕಿಡ್ನಾಪ್ ಮಾಡೋಕೆ ನೋಡಿದೆ, ನನ್ ಮಗಳಿಗೂ ಕಾಣೆ ಆಗಿರೋ ಆ ಮಕ್ಕಳಿಗೂ ಏನ್ ವ್ಯತ್ಯಾಸ ಇದೆ ಅಂದಾಗ, ನಮ್ಮ ಮಕ್ಕಳನ್ನ ನಾನ್ ಸಾಯಿಸಿರೋ ಆ ಮಕ್ಕಳಿಗೆ ಕಂಪೇರ್ ಮಾಡಬೇಡಿ, ಅವ್ರು ಬದುಕಿರೋದೇ ವೇಸ್ಟ್, ದೊಡ್ಡವರಾಗಿ ಅವರೇನು ಇಂಜಿನಿಯರ್ಸ್ ಡಾಕ್ಟರ್ಸ್ ಏನೋ ಆಗಲ್ಲ, ಸುಮ್ನೆ ಹುಟ್ಟುತ್ತಾರೆ ತಿಂತಾರೆ ಎಲ್ಲೋ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಸಾಯ್ತಾರೆ, ಅದ್ರ ಬದಲು ಈ ಮಕ್ಕಳ ಆರ್ಗನ್ಸ್ ನ ಬೇರೆ ಮಕ್ಕಳಿಗೆ ಕೊಟ್ರೆ ಅವರಾದ್ರೂ ಜೀವನದಲ್ಲಿ ಉದ್ಧಾರ ಆಗ್ತಾರೆ, ಈ ಬಡ ಮಕ್ಕಳ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಅಂದಾಗ ಪಾಂಡೆಯ ಕಣ್ಣು ಕೆಂಪಾಗ್ತಾ ಇದೆ. ಭೂಪೇನ್ ಕೇಳ್ತಾರೆ, ನಿನ್ ಮಾಡಿರೋ ಕೆಲಸದಲ್ಲಿ ನಿನ್ ಬಾಸ್ ಬಲ್ಬೀರ್ ಕೂಡ ಇನ್ವಾಲ್ವ್ ಆಗಿದಾರ ಅಂತ. ಅದಕ್ಕೆ ಪ್ರೇಮ್ ಏನು ಉತ್ತರನೇ ಕೊಡಲ್ಲ, ಅವರ ಬಗ್ಗೆ ಕೇಳಬೇಡಿ ಅಂತ ಹೇಳ್ತಾನೆ. ಈಗ ಪ್ರೇಮ್ ನ ಕರ್ಕೊಂಡು ಹೋಗಿ ಇವನು ಎಲ್ಲೆಲ್ಲಿ ಮಕ್ಕಳ ಬಾಡಿ ಪಾರ್ಟ್ಸ್ ನ ಬಿಸಾಕಿದ್ನೋ ಎಲ್ಲ ಹೊರಗೆ ತೆಗಿತಾರೆ. ತುಂಬಾನೇ ಮಕ್ಕಳ ತಲೆ ಬುರುಡೆ, ಕೈಕಾಲೆಲ್ಲ ಚರಂಡಿ ಒಳಗೆ ಸಿಕ್ಕಿದ್ರೆ ಚುಮ್ಕಿಯ ಕೆಲವು ಪಾರ್ಟ್ಸ್ ಭೂಮಿಯಲ್ಲಿ ಊತಾಕಿರ್ತಾನೆ. ಮಕ್ಕಳ ಫ್ಯಾಮಿಲಿ ಅವ್ರಿಗೆ ಕಾಣೆ ಆಗಿರೋ ತಮ್ಮ ಮಕ್ಕಳು ಕೊಲೆ ಆಗಿರೋದು ಅಂತ ಗೊತ್ತಾಗಿ ಹೋರಾಟ ಪ್ರತಿಭಟನೆ ಎಲ್ಲ ಮಾಡ್ತಾ ಇದಾರೆ, ಪ್ರೇಮ್ ಮತ್ತೆ ಬಲ್ಬೀರ್ ಗೆ ಶಿಕ್ಷೆ ಆಗ್ಲೇಬೇಕು ಅಂತ. ನಂತರ ಬಲ್ಬೀರ್ ನ ಕೂಡ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಅರೆಸ್ಟ್ ಮಾಡಿ ಪ್ರೇಮ್ ಜೊತೆಗೇನೆ ತಿಹಾರ್ ಜೈಲ್ಗೆ ಕಳಿಸ್ತಾರೆ. ಈಗ ಬಲ್ಬೀರ್ ನ ಫ್ರೆಂಡ್ ರಸ್ತೋಗಿ ಸುಮ್ನೆ ಇರ್ಬೇಕಲ್ಲ, ತುಂಬಾನೇ ಜನ ಪೊಲಿಟಿಷಿಯನ್ಸ್ ಮತ್ತೆ ತಮ್ಮ ಫ್ರೆಂಡ್ ಹೋಮ್ ಮಿನಿಸ್ಟರ್ ನ ಮಗನ ಸಹಾಯದಿಂದ ಪಾಂಡೆಯನ್ನ ಮೊದ್ದು ಕೆಲಸದಿಂದ ತೆಗೆಸ್ತಾರೆ. ಕೆಲಸ ಹೋಗುತ್ತೆ ಅನ್ನೋ ಭಯದಲ್ಲಿ ಭೂಪೇನ್ ಏನು ಮಾತಾಡೋಕೆ ಹೋಗಲ್ಲ. ಬಲ್ಬೀರ್ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡೋಕೆ ಸ್ಪೆಷಲ್ ಟೀಮ್ ನ ರೆಡಿ ಮಾಡಿರ್ತಾರೆ. ಈ ಟೀಮ್ ಅಲ್ಲಿ ಬಲ್ಬೀರ್ ನ ಕಾಪಾಡೋಕೆ ಅಂತಾನೆ DCP ರಸ್ತೋಗಿ ಇದ್ದಾರೆ. ಪಾಂಡೆ, ನಾನು ನನ್ನ ಕೆಲಸ ಪ್ರಾಮಾಣಿಕವಾಗಿ ಮಾಡಿದೀನಿ ಅಂತ ಮನೆಯಲ್ಲಿ ಕೂತಿದ್ದಾಗ ಟಿವಿಯಲ್ಲಿ ರಸ್ತೋಗಿ ಹೇಳ್ತಾ ಇದ್ದಾನೆ, ಈ ಕೇಸ್ ಅಲ್ಲಿ ಬಲ್ಬೀರ್ ಯಾವುದೇ ರೀತಿ ಇನ್ವಾಲ್ವ್ ಆಗಿಲ್ಲ, ಎಲ್ಲ ಮಾಡಿರೋದು ಪ್ರೇಮ್ ಅಂತ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ. ಈ ವಿಷಯ ಪ್ರೇಮ್ ಗೆ ತಿಳಿಸೋಕೆ ಅಂತ ಭೂಪೇನ್ ಅವರ ಸಹಾಯದಿಂದ ಪಾಂಡೆ ಪ್ರೇಮ್ ನ ಮೀಟ್ ಮಾಡೋ ವ್ಯವಸ್ಥೆ ಮಾಡ್ಕೊಂತಾನೆ. ಪಾಂಡೆ ಪ್ರೇಮ್ ಗೆ ಕೇಳ್ತಾನೆ, ಆರ್ಗನ್ಸ್ ನ ಮಾರಿ ದುಡ್ಡನ್ನ ಹಳ್ಳಿಯಲ್ಲಿರೋ ನಿನ್ ಹೆಂಡತಿಗೆ ಹೇಗೆ ಕಳಿಸ್ತಿದ್ದೆ ಅಂತ. ಅದಕ್ಕೆ ಪ್ರೇಮ್, ನಾನು ಚೋಟೆಲಾಲ್ ಕೈಗೆ ಕೊಟ್ಟು ಕಳಿಸ್ತಾ ಇದ್ದೆ ಅಂದಾಗ, ಚೋಟೆಲಾಲ್ ನ ನಾವೇ ಕಿಡ್ನಾಪ್ ಮಾಡಿದ್ವಿ, ಆಮೇಲೆ ನಮ್ಮಿಂದ ಅವನ್ನ ಬೇರೆಯವರು ಯಾರೋ ಕಿಡ್ನಾಪ್ ಮಾಡಿ ಸಾಯಿಸಿದ್ದಾರೆ, ನಿನ್ನ ದುಡ್ಡು ನಿನ್ ಮನೆಗೆ ತಲುಪಿಲ್ಲ, ನೀನು ಇನ್ನ ಜೀವನದಲ್ಲೇ ಮನೆಗೆ ವಾಪಸ್ ಹೋಗೋಕಾಗಲ್ಲ, ನಿನ್ ಬಾಸ್ ಬಲ್ಬೀರ್ ಕೊಲೆ ಮಾಡಿರೋದು ಅತ್ಯಾಚಾರ ಮಾಡಿರೋದು ಎಲ್ಲ ನೀನೇ, ಅವನು ಬಿಸ್ನೆಸ್ ಟ್ರಿಪ್ ಗೆ ಹೊರಗೋದಾಗ ನೀನು ಮನೆಯಲ್ಲಿ ಕೊಲೆ ಮಾಡಿದ್ಯಾ ಅಂತ ಹೇಳಿ ಎಲ್ಲ ನಿನ್ ತಲೆಗೆ ಕಟ್ಟಿದ್ದಾನೆ ಅಂದಾಗ ಪ್ರೇಮ್ ಗೆ ತುಂಬಾನೇ ಬೇಜಾರಾಗುತ್ತೆ. ಈಗಲೂ ವಿಷ ಮುಚ್ಚಿಡ್ಬೇಡ, ಬಲ್ಬೀರ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದನೋ ಇಲ್ವೋ ಸತ್ಯ ಹೇಳು ಅಂದಾಗ ಸಾಕ್ಷಿ ಸಮೇತ ಬಲ್ಬೀರ್ ನ ತಗ್ಲಾಕೋಕೆ ರೆಡಿ ಆಗಿದ್ದಾನೆ ಪ್ರೇಮ್. ಏನ್ ಸಾಕ್ಷಿ ಅಂದ್ರೆ CD. ಯಾವ CD ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಪ್ರೇಮ್ ಹಳ್ಳಿಯಲ್ಲಿರೋ ತನ್ನ ಮನೆಯ ಅಡ್ರೆಸ್ ಕೊಡ್ತಾನೆ, ಅಲ್ಲಿ CD ಇದೆ ನನ್ನ ಹೆಂಡತಿ ಹತ್ರ ಇಸ್ಕೊಳ್ಳಿ ಅಂತ. ಪಾಂಡೆ ಶ್ರವಣ್ ಹತ್ರ ಲ್ಯಾಪ್ಟಾಪ್ ಇಸ್ಕೊಂಡು ಹಳ್ಳಿಗೆ ಹೊರಟಿದ್ದಾನೆ. ಆಲ್ರೆಡಿ ಶ್ರವಣ್ ರಸ್ತೋಗಿ ಜೊತೆ ಸೇರ್ಕೊಂಡಿದ್ರು ಕೂಡ ಈಗ ಇದೆಲ್ಲ ಮುಗ್ದೋಗಿದೆ, ಮತ್ತೆ ತೊಂದರೆಯಲ್ಲಿ ಯಾಕೆ ಸಿಗಾಕೊಂತೀರಾ ಅಂತ ಕೇಳ್ತಾನೆ. ಅದಕ್ಕೆ ಪಾಂಡೆ, ನಾನು ಶುರು ಮಾಡಿರೋ ಕೆಲಸ ಮುಗಿಸಿ ನಾಳೆ ಬೆಳಗ್ಗೆ ವಾಪಸ್ ಬರ್ತೀನಿ ಅಂತ ಹೇಳಿ ಬಸ್ ಅಲ್ಲಿ ಹೊರಡ್ತಾನೆ. ಪಾಂಡೆ ಶ್ರವಣ್ಗೆ ತಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಲಿಲ್ಲ, ಆದ್ರೆ ಇವನು ಹೋಗ್ತಾ ಇರೋ ಬಸ್ ಎಲ್ಲಿಗೆ ಹೋಗುತ್ತೆ ಅಂತ ಶ್ರವಣ್ಗೆ ಗೊತ್ತಾಯ್ತು. ಪಾಂಡೆ ಸೀದಾ ಹಳ್ಳಿಯಲ್ಲಿರೋ ಪ್ರೇಮ್ ನ ಮನೆಗೆ ಬಂದಾಗ ಇಲ್ಲಿ ಅವನ ಹೆಂಡತಿ ಇದ್ದಾಳೆ. ಪ್ರೇಮ್ ಕಳಿಸಿರೋ CD ಇದೆಯಲ್ಲ, ಅದನ್ನ ಕೊಡಿ ಅಂತ ಪಾಂಡೆ ಇಸ್ಕೊಂಡು ಲ್ಯಾಪ್ಟಾಪ್ ಗೆ ಹಾಕ್ದಾಗ CD ರೀಸೆಂಟ್ ಆಗಿ ಜನ ಏನಿರುತ್ತೆ ಅಂತ ಅನ್ಕೊಂಡಿರ್ತಾರೋ ಅದೇ ಇದೆ, ಬಲ್ಬೀರ್ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅನ್ನೋದಕ್ಕೆ ಪ್ರೂಫ್ ಸಿಗುತ್ತೆ. ಈ CD ತಗೊಂಡು ವಾಪಸ್ ಡೆಲ್ಲಿಗೆ ಹೊರಟಾಗ ಇದು ಹಳ್ಳಿ ಆಗಿರೋದ್ರಿಂದ ಬಸ್ ಯಾವುದು ಸಿಗಲ್ಲ, ಒಂದು ಕಾರ್ ಬರುತ್ತೆ, ಇವರ ಹತ್ರನೇ ಲಿಫ್ಟ್ ಕೇಳಿ ಕಾರ್ ಹತ್ಕೊಂಡು ಹೊರಡ್ತಾನೆ ಪಾಂಡೆ. ಆದ್ರೆ ದೊಡ್ಡ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಈ ಮೂರು ಜನ ಬೇರೆ ಯಾರು ಅಲ್ಲ, ಚೋಟೆಲಾಲ್ ನ ಸಾಯಿಸಿದ್ದ ಆ ಮೂರು ವ್ಯಕ್ತಿಗಳು ಅಂದ್ರೆ ಬಲ್ಬೀರ್ ಕಡೆಯವರು. ಶ್ರವಣ್ ಬಸ್ ಎಲ್ಲಿಗೆ ಹೋಗುತ್ತೆ ಅಂತ ತಿಳ್ಕೊಂಡು ಈ ವಿಷಯವನ್ನ ಇವ್ರಿಗೆ ತಿಳಿಸಿದ್ದಾನೆ. ಪಾಂಡೆ ಅವರ ಹತ್ರ ಖುಷಿಯಾಗಿನೇ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ, ನಾವು ಹೋಗ್ತಾ ಇರೋ ಜಾಗದ ಅಡ್ರೆಸ್ ಗೊತ್ತಾಗ್ತಿಲ್ಲ, ಅದಕ್ಕೆ ಇಲ್ಲೇ ಸುತ್ತಾ ಇದ್ದೀವಿ ಅಂತ ಒಬ್ಬ ಹೇಳ್ತಾನೆ. ಅದಕ್ಕೆ ಪಾಂಡೆ, ಯಾವ ಅಡ್ರೆಸ್ ಕೊಡಿ ನೋಡ್ತೀನಿ ಅಂದಾಗ ಪಾಂಡೆದೆ ಫೋಟೋವನ್ನ ಕೊಡ್ತಾರೆ. ಪಾಂಡೆಗೆ ಈಗ ಎಲ್ಲ ಅರ್ಥ ಆಗುವಷ್ಟರಲ್ಲಿ ಅವನನ್ನ ಹಿಡ್ಕೊಂಡು ಸ್ಕ್ರೂ ಡ್ರೈವರ್ ಇಂದ ದೇಹಕ್ಕೆ ಚುಚ್ಚಿ ನಂತರ ಚಾಕುವಿಂದ ಕತ್ತನ್ನ ಸೀಳಿ ಸಾಯಿಸ್ಬಿಡ್ತಾರೆ. ಆಮೇಲೆ ಇವನ ಹತ್ರ ಇದ್ದ CD ಕೂಡ ಮುರಿದಾಕಿ ಹೊಡ್ತಾರೆ. ಸೊ ಇದೆಲ್ಲ ಆಗಿ 6 ತಿಂಗಳಾದ್ಮೇಲೆ ಈಗ ಶ್ರವಣ್ ಪಾಂಡೆಯ ಜಾಗದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಅಪಾಯಿಂಟ್ ಆಗಿದ್ದಾನೆ. ಯಾಕೆ ಅಂದ್ರೆ ಇವನು ರಸ್ತೋಗಿ ಮತ್ತೆ ಬಲ್ಬೀರ್ ಗೆ ಹೆಲ್ಪ್ ಮಾಡಿದ್ನಲ್ಲ, ಅದಕ್ಕೆ ಇವನು ಕಾನ್ಸ್ಟೇಬಲ್ ಆಗಿದ್ದಾಗ ಬಿಷ್ಣೋಯ್ ಅನ್ನೋ ಇನ್ನೊಬ್ಬ ಕಾನ್ಸ್ಟೇಬಲ್ ಮತ್ತೆ ಇವನು ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಆದ್ರೆ ಈಗ ದುರಾಂಕರ ಬಂದಿದೆ, ಬಿಷ್ಣೋಯ್ ಹತ್ರ ಸರಿಯಾಗಿ ಮಾತಾಡ್ತಾನೂ ಇರಲ್ಲ. ಜೊತೆಗೆ ಪಾಂಡೆ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಪೋಸ್ಟರ್ ಕೂಡ ಇಲ್ಲೇ ಇರೋದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ನಲ್ಲಿ ಬಿಷ್ಣೋಯ್ ತನ್ನ ಮನೆಯಲ್ಲಿ ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಶ್ರವಣ್ ನ ಕೊಲೆ ಆಗಿರೋದು ಗೊತ್ತಾಗುತ್ತೆ. ಯಾಕೆಂದ್ರೆ ಆ ಮೂರು
ಜನ ಬಲ್ಬೀರ್ ಕಡೆ ಅವರು ತಗ್ಲಾಕೊಂಡಿದ್ದಾರೆ. ಯಾರೋ ಪ್ರಾಮಾಣಿಕ ಆಫೀಸರ್ ಈ ಕೇಸ್ ನ ಸಾಲ್ವ್ ಮಾಡಿರ್ಬೇಕು. ನಂತರ ಬಿಷ್ಣೋಯ್ನ ಮನೆಗೆ ಒಂದು ಪಾರ್ಸೆಲ್ ಬರುತ್ತೆ, ಯಾರು ಕಳಿಸಿದ್ದಾರೆ ಅಂತ ಗೊತ್ತಿಲ್ಲ. ಆದ್ರೆ ಈ ಪಾರ್ಸೆಲ್ ಅಲ್ಲಿ ಬಲ್ಬೀರ್ ನ ಕರ್ಮಕಾಂಡದ ವಿಡಿಯೋ ಇರೋ ಸಿಡಿ ಇರುತ್ತೆ, ಅಂದ್ರೆ ಇನ್ನೊಂದು ಕಾಪಿ. ಇದನ್ನ ಯಾರು ಯಾಕೆ ಕಳಿಸಿದ್ರು? ಬಿಷ್ಣೋಯ್ ಈ ವಿಡಿಯೋ ನೋಡಿ ಬಲ್ಬೀರ್ ನ ಜೈಲ್ಗೆ ಕಳ್ಸೋಕೆ ಟ್ರೈ ಮಾಡ್ತಾನ. ಯಾಕಂದ್ರೆ ಬಲ್ಬೀರ್ ಆಲ್ರೆಡಿ ಜೈಲಿಂದ ರಿಲೀಸ್ ಆಗಿದ್ದಾನೆ, ಎಲ್ಲಾ ಪ್ರೇಮೆ ಮಾಡಿರೋದು ಅಂತ ಅವನ ತಲೆಗೆ ಕಟ್ಟಿ ಜೈಲ್ಗೆ ಕಳಿಸಿದರೆ ಈಗ ಬಿಷ್ಣೋಯ್ ಏನ್ ಮಾಡ್ತಾನೋ ಗೊತ್ತಿಲ್ಲ. ತನ್ನ ಮೇಲಧಿಕಾರಿಗಳಿಗೆ ಹೆದರ್ಕೊಂಡು ಸುಮ್ಮನಾಗ್ತಾನ, ಇಲ್ಲ ನ್ಯಾಯದ ಪರ ಹೋರಾಡ್ತಾನ, ಏನು ತೋರ್ಸಲ್ಲ. ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಮೂವಿ ಎಂಡಿಂಗ್ ಈ ರೀತಿ ಯಾಕಿಟ್ಟಿದ್ದಾರೆ ಅಂದ್ರೆ ಬಿಷ್ಣೋಯ್ ಕೇಸ್ ನ ಸಾಲ್ವ್ ಮಾಡ್ತಾನೋ ಇಲ್ವೋ ಅಂತ ಮೂವಿ ನೋಡಿರೋ ನಾವೇ ಏನ್ ಬೇಕಾದ್ರೂ ತಿಳ್ಕೊಳ್ಳಿ ಅಂತ ಈ ರೀತಿ ಎಂಡ್ ಮಾಡಿದ್ದಾರೆ. ಈ ಮೂವಿಯಲ್ಲಿ ಸ್ನೇಹಿತರೆ ನಮ್ಮ ಸಮಾಜದಲ್ಲಿ ನಿಜವಾಗ್ಲೂ ನಡೀತಾ ಇರೋ ತುಂಬಾನೇ ವಿಷಯಗಳನ್ನ ಪಾಯಿಂಟ್ ಮಾಡಿ ತೋರಿಸಿದ್ದಾರೆ. ನಿಮ್ಗೆ ಇದನ್ನೆಲ್ಲ ನೋಡಿ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಮಿಸ್ ಮಾಡದೆ ತಿಳಿಸಿ. ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇದೇ ರೀತಿ ಮೂವೀಸ್ಗೆ ಸಂಬಂಧಪಟ್ಟ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.